ಬೇಸಿಗೆಯ ರಣಬಿಸಿಲಡಿ ನಡೆದಾಡುವಾಗ ಒಂದಿಷ್ಟು ತಂಪೆರೆಯುವ ನೆರಳು ಸಿಕ್ಕರೆ ಅದೆಷ್ಟು ಖುಷಿ ಅನಿಸುತ್ತಲ್ವಾ? ಈ ಚಿತ್ರಗಳಲ್ಲಿ ನೀವು ನೋಡುತ್ತಿರುವ ಹಸಿರು ಛತ್ರಿಗಳು ನೆರಳು ನೀಡುವುದರೊಡನೆ ಸೌಂದರ್ಯವನ್ನು ಇಮ್ಮಡಿಗೊಳಿಸಿವೆ. ಇವುಗಳ ನಿರ್ಮಾತೃ ವೃಕ್ಷ ಪ್ರೇಮಿ ಮೈಸೂರಿನ ಹೈದರ್ ಅಲಿ ಖಾನ್. ಮೈಸೂರು ಹಾಗೂ ಅನೇಕ ಪರವೂರಿನಲ್ಲಿ ಇವರು ಗ್ರೀನ್ ಖಾನ್ ಎಂದೇ ಫೇಮಸ್. ಗಿಡಮರಗಳನ್ನು ಛತ್ರಿಯಾಕಾರದಲ್ಲಿ ಬೆಳೆಸುವ ಕುಶಲ ಕಲೆ ಇವರಿಗೆ ಸ್ವಪ್ರಯತ್ನದ ಮೂಲಕ ಸಿದ್ಧಿಸಿದೆ. ಕಳೆದೆರಡು ದಶಕಗಳಿಂದ ಹಸಿರು ಛತ್ರಿಗಳ ಮೂಲಕ ತಂಪೆರೆಯುವ ಕಾಯಕದಲ್ಲಿ ತೊಡಗಿರುವ ಈ ಪುಣ್ಯಾತ್ಮನನ್ನು ಪರಿಚಯಿಸುವುದೇ ಈ ವಿಡಿಯೋದ ಉದ್ದೇಶ. ನಮಸ್ಕಾರ ಹೈದರ್ ಅಲಿ ಖಾನ್ ಅವರೇ. ನೀವು ಮರಗಳನ್ನು ಛತ್ರಿಯಂತೆ ಶಾಮಿಯಾನದಂತೆ ಬೆಳೆಸುವುದರಲ್ಲಿ ಸಿದ್ಧಹಸ್ತರು. ಆ ಮೂಲಕ ಸಮಾಜಕ್ಕೆ ನೆರಳು ನೀಡುವ ಕಾಯಕದಲ್ಲಿ ತೊಡಗಿದ್ದೀರಿ. ಈ ಕ್ಷೇತ್ರಕ್ಕೆ ನೀವು ಹೇಗೆ ಬಂದಿರಿ? ನಿಮ್ಮ ಕೆಲಸದ ಕುರಿತು ಸ್ವಲ್ಪ ಮಾಹಿತಿ ಕೊಡಿ. ಸರ್, ನಾನು ಮೆಕ್ಯಾನಿಕಲ್ ಪೆಟ್ರೋಮಿಷನರಿಸ್ ಇಂಜಿನಿಯರ್ ಆಗಿದ್ದೆ. 27 ವರ್ಷ ಮಾಡಿದೆ. ಅದರಲ್ಲಿ ನನಗೆ ಅಷ್ಟು ಒಂದು ಹೆಸರುವಾಸಿ ಆಗಲಿಲ್ಲ. ಏನಾದರೂ ಒಂದು ಸಾರ್ವಜನಿಕ ಒಂದು ಒಳ್ಳೇದು ಮಾಡಬೇಕು, ಆ ಕೆಲಸದಿಂದ ಮನುಷ್ಯನಿಗೆ ಒಂದು ಶಾಂತಿ ಸಿಗಬೇಕು ಅಂತ ಹೇಳಿಬಿಟ್ಟು ನನ್ನ ಭಾವನೆ ಇತ್ತು. ಆ ಭಾವನೆಯಲ್ಲಿ ನಾನು ಮಹಾರಾಷ್ಟ್ರ ಕೊಲ್ಲಾಪುರ್ನಲ್ಲಿ ಒಂದು ಮರದಡಿಲಿ ನಿಂತ್ಕೊಂಡೆ. ಅದು ನೆರಳು ಸಿಕ್ಕುತ್ತಲ್ಲ ನನಗೆ, ಆ ನೆರಳು ಶಾಂತಿ ಸಿಕ್ತಲ್ಲ, ಇದೇ ಶಾಂತಿ ಇಡೀ ಜಗತ್ತಿಗೆ ಹಂಚಬೇಕು. ನಾನು ಗಿಡ ಮರ ನೆಟ್ಟು ಒಂದು ನೆರಳು ಕೊಟ್ಟು ಜನಗಳಿಗೆ ಶಾಂತಿ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ವಹಿಸ್ಕೊಂಡೆ. ಆವಾಗಲಿಂದ ನಾನು ಗಿಡ ನೆಡಕ್ಕೆ ಮಾಡಿ ಶುರು ಮಾಡಿದೆ. ಹೇಗೆ ನೀವು ಈ ಕಲೆಯನ್ನು ಕರಗತ ಮಾಡಿಕೊಂಡ್ರಿ? ಸರ್, ಇದು ಇಡೀ ಜಗತ್ತಲ್ಲಿ ಯಾರು ಬೇಕಾದರೂ ಒಂದು ಈ ಥರ ಒಂದು ಕೆಲಸ ಮಾಡ್ಬೋದು ಸರ್, ನಾನೇ ಅಲ್ಲ. ಅದರಲ್ಲಿ ಏನಂತ ಹೇಳಿದ್ರೆ, ಇದು ನನ್ನ ಎಲ್ಲ ಗಿಡ ನೆಟ್ಟಾಗಿದೆ, ಅದರಲ್ಲೇ ನಾನು ಒಂದು ಶೇಪ್ ಮಾಡಿದ್ರೆ ಯಾವ ಥರ ಬರುತ್ತೆ ಅಂತ ಒಂದು ಫಸ್ಟ್ ಒಂದು ಸಣ್ಣಾಗಿ ಒಂದು ಛತ್ರಿ ಆಕಾರ ಕೊಟ್ಟೆ. ಆಮೇಲೆ ಏನು ಮಾಡಿದೆ, ಇದೇ ಥರ ಮಾಡ್ತಾ ಇರೋ ಅದಕ್ಕಿಂತ ದೊಡ್ಡ ಮರಕ್ಕೆ ಮಾಡಿದೆ, ಆಮೇಲೆ ಅದಕ್ಕಿಂತ ದೊಡ್ಡ ಮರಕ್ಕೆ ಮಾಡಿದೆ. ಇದೇ ಥರ ಮಾಡ್ತಾ ನಾನು ಈ ಥರ ಒಂದು ಛತ್ರಿದು ಒಂದು ಶಾಮಿಯಾನ ಟೈಪು, ಅಕಸ್ಮಾತ್ ಇಲ್ಲ ಅಮ್ರೆಲ್ಲ ಟೈಪು ಇದು ಕೊಡಬೇಕು ಅಂತ ಹೇಳಿಬಿಟ್ಟು ಆವಾಗ ನಾನು ಒಂದು ಶಾಮಿಯಾನ ಟೈಪ್ನಲ್ಲಿ ಮಾಡಿದ್ದೀನಿ. ಇದು ಶಾಮಿಯಾನ ಟೈಪ್ನಲ್ಲಿ ಮಾಡಿದ್ದೀನಿ. ಹೇಗೆ ಒಂದು ಮರವನ್ನು ಛತ್ರಿ ಆಕಾರ ಬರುವಂತೆ ಬೆಳೆಸ್ತೀರಿ? ಇದು ಈ ಗಿಡ ಯಾವ ಥರ ಇದ್ರಾಗಿಲ್ಲ ಸರ್, ಇದಕ್ಕೆ ನಾವು ಕಟಿಂಗ್ ಮಾಡಬಾರ್ದು. ಕಟಿಂಗ್ ಮಾಡಿದ್ವಿ, ಅನ್ವಾಂಟೆಡ್ ಯಾವುದಾದ್ರೂ ಕೊಂಬೆ ಮಾತ್ರ ಇದ್ರೆ ತೆಗಿಬೇಕು, ಬೇರೆ ಯಾವುದು ಕೊಂಬೆ ತೆಗಿಬಾರ್ದು. ಕೊಂಬೆ ತೆಗಿನಾರ್ದೆ ಇದು ನಾವು ಛತ್ರಿ ಥರ ಅಲಂಕಾರ ಥರ ಮಾಡಿ ಒಂದು ಆಕಾರ ಕೊಡಬೇಕು ಸರ್, ಕೊಡ್ತಾ ಇದ್ದೀನಿ ಸರ್. ನಾನು ಒಂದು ಗಿಡ ಈ ಥರ ಆಕಾರ ಕೊಟ್ಟು ಒಂದು ಛತ್ರಿಯ ರೂಪ ತಾಳ್ಲಿಕ್ಕೆ ಎಷ್ಟು ವರ್ಷ ಬೇಕು? ಇದು ಕನಿಷ್ಠ ಅಂತ ಹೇಳಿದ್ರೆ ಒಂದು 6-7 ವರ್ಷ ಬೇಕು ಸರ್. ಗಿಡ ನೆಟ್ಟಾದ ಮೇಲೆ ಸಣ್ಣ ಸೊಸೆಯಾಗಿ ನಾವು ನೆಡ್ತೀವಲ್ಲ, ಆ ಸೊಸೆಯನ್ನು ಇದು ಈ ಥರ ಸ್ಟಮ್ ಆಗಿರ್ತದೆ, ಆ ಸ್ಟಮ್ ಸ್ಟೈಟಾಗಿ ತಗೊಂಡೋಗಿ ಆ ಕೆಳಗಡೆಯಿಂದ ಮೇಲ್ಗಡೆಗೆ ಅಂತ ಸ್ಟೈಟಾಗಿ ತಗೊಂಡೋಗಿ ಆ ಕಂಪ್ಲೀಟ್ ಮೇಲ್ಗಡೆ ಒಂದು ಛತ್ರಿ ಮಾಡಬೇಕಂದ್ರೆ ಕನಿಷ್ಠ ಅಂದ್ರೆ ಒಂದು 5-7 ವರ್ಷದ ಬರುತ್ತೆ ಸರ್. ಇದು ಮೂವಿಂಗ್ ಸ್ಲೋ ಇದೆ, ಲಾಂಗ್ ಲೈಫ್ ಆಗಿದೆ ಸರ್. ಓಕೆ ಓಕೆ. ಇದು ನಾನು ಇದರಲ್ಲಿ ನಾನು ವೆರಿಫೈ ಮಾಡಿದೆ, ಭೂಮಿ ಒಳ್ಳೇದಾಗಿ ಸಿಕ್ಕಿದ್ರೆ 100 ವರ್ಷ ಇರುತ್ತೆ ಅಂತ ಹೇಳಿದ್ರು. ಅದಕ್ಕಿಂತ ಚೆನ್ನಾಗಿ ಭೂಮಿ ಇದ್ರೆ 200 ವರ್ಷ ಗಂಟನು ಈ ಹೊಂಗೆ ಮರ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳಿ. ಈ ಒಂದು ಕಲೆಗೆ ಸೂಕ್ತವಾದ ಮರಗಳು ಯಾವುದು? ಇದು ಬಂದ್ಬಿಟ್ಟು ಅಂದ್ರೆ ಒಂದು ಫಸ್ಟ್ ಒಂದು ಹೊಂಗೆ ಮರ ಸರ್, ಒಂದು ಹೊಂಗೆ ಮರ, ಒಂದು ಕಸಕಸೆ ಮರ, ಒಂದು ಕಾಡ್ಬಾದಾಮಿ ಮರ, ಈ 3 ಮರದಲ್ಲೇ ಮಾತ್ರ ಇದು ಛತ್ರಿ ಆಕಾರ ಕೊಡಕ್ಕೆ ಸಾಧ್ಯ. ಬೇರೆ ಮರದಲ್ಲಿ ಮಾಡಕ್ಕಾಗಲ್ಲ ಸರ್. ಇದು 3 ಮರದಲ್ಲಿ ನಾನು 22 ವರ್ಷ ಆಯ್ತು. ಈ 22 ವರ್ಷದಿಂದ ಕೂಡ ಇದರಲ್ಲಿ ನಾನು ಛತ್ರಿ ಆಕಾರ ಕೊಡ್ತಾ ಇದ್ದೀನಲ್ಲ, ಇದು 3 ಮರ ಛತ್ರಿ ಮಾಡ್ತಾರೆ. ಬೇರೆ ಮರದಲ್ಲಿ ಆ ಆಕಾರ ಕೊಡಕ್ ಬರೋಲ್ಲ, ಯಾಕಂದ್ರೆ ಕೊಂಬೆ ಕಿತ್ತೋಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಲೆಕ್ಕಕ್ಕೆ ಅದು ಬಗ್ಗಲ್ಲ, ಆ ರೀತಿ ಬರೋಲ್ಲ ಸರ್. ಇದು 3 ಮರ ಸರ್ ಬರೋದು, ಹೊಂಗೆ ಮರ ಒಂದು, ಕಸಕಸೆ ಮರ ಒಂದು, ಕಾಡಬಂದಿ ಮರ, ಈ 3 ಮರದಲ್ಲೇ ಛತ್ರಿ ಆಗ. ಸರಿ, ನೀವು ಎಲ್ಲಿ ಎಲ್ಲ ಈ ತರದ ಒಂದು ಕಲಾಕೃತಿಯನ್ನ ನೀವು ಮಾಡಿದ್ದೀರಿ? ಫಸ್ಟ್ ಮೈಸೂರು ಶಾಂತಲಾ ಟಾಕೀಸ್ ಸರ್, ಫಸ್ಟ್ ನನ್ನ ಬಿಗ್ನಿಂಗ್ ಆಗಿದೆ ಅದು. ಕೆಲಸ ಬೇರೆ ಕಡೆ ನೋಡಿ ಇದರಿಂದ ನೀವು ಮೋಟಿವೇಟ್ ಆಗಿ ಇದನ್ನು ಮಾಡಿದ್ರ ಅಥವಾ? ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್, ನನ್ಗೆ ಯಾರು ಗುರುಜಿ ಇಲ್ಲ, ನನ್ನ ಗುರುಜಿ ದೇವರೇ. ಅಲ್ಲನೋ ಈಶ್ವರನೋ ಯೇಸುನೋ ಯಾರೋ ಈ ಜಗತ್ತು ಓಡಿಸ್ಬೇಕಂದ್ರೆ ಯಾರ್ದೋ ಅವ್ರಿಗೊಂದು ಶಕ್ತಿ ಇದೆ, ಆ ಶಕ್ತಿಯಿಂದ ಓಡ್ತಾ ಇದೆ ಇದು. ಈ ಕಲೆ ನನ್ನ ತಲೆಗೆ ಹೋಗ್ಬಾರ್ದು, ನಾನು ಹೋದಾದ್ಮೇಲೆ ಕೂಡ ಈ ಕಲೆ ಇರಬೇಕು ಅಂತ ಹೇಳ್ಬಿಟ್ಟು ನಾನು 3-4 ಜನಕ್ಕೆ ಇವಾಗಲೇ ಕಲಿಸಿದ್ದೀನಿ ಸರ್. ಅದರಲ್ಲಿ ನಮ್ಮ 2 ಸನ್ಗೂ ಕಲಿಸಿದ್ದೀನಿ, ಅವರು ಅಷ್ಟು ಇಷ್ಟಪಟ್ಟಿಲ್ಲ, ಒಟ್ಟಿನಲ್ಲಿ 2 ಸನ್ಗೂ ಕಲಿಸಿದ್ದೀನಿ ಸರ್. ಒಂದು ಜಮ್ಶೀದ್ ಖಾನ್ ಅಂತ, ಒಂದು ಯೂನುಸ್ ಖಾನ್ ಅಂತ, 2 ಕಲಿಸಿದ್ದೀನಿ, ಅವರು ಬೇರೆ ಕೆಲಸದಲ್ಲಿದ್ದಾರೆ. ಇಲ್ಲಿ ಜನ ನಿಮ್ಮನ್ನು ಕರೆದು ಈ ಥರ ನಮಗೆ ಮನೆ ಎದುರು ಗಿಡಗಳನ್ನು ನೆಟ್ಟು ಇದಕ್ಕೆ ಈ ಥರ ಶೇಪ್ ಕೊಡಿ ಅಂತ ಕೆಲಸ ಕೊಡ್ತಾ ಇದ್ದಾರ ನಿಮಗೆ? ಕೊಡ್ತಾ ಇದ್ದಾರೆ ಸರ್, ಫೋನ್ ಮಾಡಿ ಹೇಳ್ತಾರೆ ಬನ್ನಿ ಅಂತ ಹೇಳ್ಬಿಟ್ಟು. ಅಲ್ಲಿ ನಾನು ಹೋಗ್ತೀನಿ, ಹೋಗಿ ಬಂದಾದ್ಮೇಲೆ ಅಲ್ಲಿ ಅಲಂಕಾರ ಟೈಪ್ ಯಾವ
ಒಂದ್ ಮರ ಇದ್ರೆ ಅದು ರೌಂಡ್ ಅದು ಎಂಬ್ರೆಲಾ ಶೇಪ್ ಕೊಡ್ತೀವಿ. ಇವಾಗ ಒಂದು ಎರಡು ಮೂರು ನಾಲ್ಕು ಐದು ಮರ ಒಂದೇ ಉದ್ದಕ್ಕಿದ್ರೆ ಅದಕ್ಕೆ ಶಾಮಿಯಾನ ತರ ಮಾಡ್ಬಿಡ್ತೀನಿ, ಕಟಿಂಗ್ ಮಾಡಲ್ಲ, ಉದ್ದಕ್ಕೆ ಶಾಮಿಯಾನ ತರ ಮಾಡ್ತೀನಿ. ಇದೇ ತರ ನಂಜನಗೂಡಿನಲ್ಲಿ 3/4 ಕಿಲೋಮೀಟರ್ಗೂ ಶಾಮಿಯಾನ ಮಾಡಿದ್ದೆ ಸರ್, ಅದರದ್ದು ಫೋಟೋಸ್ ಎಲ್ಲ ಆ ಪೇಪರ್ ಎಲ್ಲೆಲ್ಲ ಬಂದಿದೆ ಸರ್. ಸರಿ, ಇದಕ್ಕೆ ಈ ಒಂದು ಕೆಲಸಕ್ಕೆ ಏನಂತ ಕರಿತೀರಾ ಇದಕ್ಕೆ ನೀವು? ಹಸಿರು ಚಪ್ಪರ ಅಂತ ಇಂಗ್ಲಿಷ್ ನಲ್ಲಿ ಗ್ರೀನ್ ಪೆಂಡಾಲ್. ಗ್ರೀನ್ ಪೆಂಡಾಲ್ ಕನ್ನಡದಲ್ಲಿ ಹಸಿರು ಚಪ್ಪರ. ಹಸಿರು ಚಪ್ಪರ. ಈ ಕೆಲಸದಲ್ಲಿ ನಿಮಗೆ ತೃಪ್ತಿ ಇದೆ? ತೃಪ್ತಿ ಇದೆ ಸರ್. ಅನಂತರ ನಿಮ್ಮ ಕನಸು ಏನು? ನನ್ನ ಕನಸು ಏನಿದೆ ಅಂತ ಹೇಳಿದ್ರೆ, ಇವಾಗ ಇದು ನಾನು 22 ವರ್ಷ ಇದು ನನ್ನ ಗಿಡ ನೆಡಕ್ ಶುರು ಆಯ್ತು. ಸರಿ, ಇದು 22 ವರ್ಷ ಗಿಡ ನೆಡ್ತಾ ಬರ್ತಾ ಇದೀನಲ್ಲ, ಇವತ್ ಗಂಟ 2358 ಗಿಡ ನೆಟ್ಟಿದ್ದೀನಿ ಸರ್. ಆ 58 ಗಿಡ ಇವತ್ ಗಂಟ ಎಷ್ಟೋ ಅಷ್ಟರಲ್ಲಿ ಸ್ವಲ್ಪ ಗಿಡ ಹೋಗಿರ್ಬೋದು, ಎಲ್ಲ ಗಿಡ ಜೀವಾಗಿದೆ ಸರ್. ಆ ಗಿಡ ಜೀವಾಗಿದೆ. ನನ್ನ ಕನಸು ಏನಿದೆ ಅಂತ ಹೇಳಿದ್ರೆ, ಊರು ಒಳಗೆ ಇದು ವಿಲೇಜ್ ಅಂತ ಊರಂತ ಇದೆ ಸರ್, ಆ ಊರಿನಲ್ಲಿ ಒಂದು ಸಂತೆ ಆಗುತ್ತೆ. ಆ ಸಂತೆ ಅಂತ ಹೇಳಿದ್ರೆ ಅದು 2-3 ಎಕರೆ ಅಷ್ಟಾಗ್ಲ ಸಂತೆ ಇರುತ್ತೆ. ವಾರಕ್ಕೊಂದಪ್ಪ ಸಂತೆ ಆಗ್ತದೆ, ಶುಕ್ರವಾರನೋ ಶನಿವಾರನೋ ಭಾನುವಾರ ಯಾವುದೋ ಪ್ರತಿ ಒಂದು ವಾರ ಅಲ್ಲಿ ಸಂತೆ ಆಗುತ್ತೆ. ಆ ಸಂತೆಯಲ್ಲಿ ಅವರು ಪ್ಲಾಸ್ಟಿಕ್ ಕಟ್ಕೊಂಡು ಬೆಳಿಗ್ಗೆ ಬಂದ್ಬಿಟ್ಟು ತರಕಾರಿ ತಗೊಂಡು ಬೆಳಿಗ್ಗೆ ಸಾಯಂಕಾಲ ಗಂಟ ತರಕಾರಿ ಒಣಗಿಸಿ ತಾನೂ ಒಣಗಿಸಿ ಅದು ತಾನೂ ಒಣಗಿ ತುಂಬ ಶ್ರಮ ಪಟ್ಕೊಂಡು ಅದು ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ. ಆ ಸಂತೆ ಮಾಡ್ಲಿಕ್ಕೆ ಪೂರ್ತಿ ಒಂದು ಚಪ್ರ ಮಾಡಬಹುದು, 2-3 ಎಕರೆ ಇದ್ರು ಕೂಡ ಅದು ಪೂರ್ತಿ ಚಪ್ರಾನೆ ಮಾಡ್ತೀನಿ. ಅವ್ರು ಎಲ್ಲಿ ಸಂತೆ ಮಾಡ್ತಾ ಇದಾರೆ ಅಲ್ಲೇ ಗಿಡ ನೆಡ್ತೀನಿ. ಅವ್ರು ಸಂತೆ ಮಾಡೋಕ್ಕೂ ಏನ್ ತೊಂದರೆ ಆಗಲ್ಲ, ನನ್ನ ಗಿಡ ಬೆಳೆಸೋದಕ್ಕೂ ಏನ್ ತೊಂದರೆ ಆಗಲ್ಲ. 2 ವರ್ಷಕ್ಕೆ ಒಳ್ಳೆ ಡಿಕ್ಟೋ ಒಂದು ಶಾಮಿಯಾನ ಟೈಪ್ ಮಾಡ್ಬಿಡ್ತೀನಿ. ಇನ್ನೊಂದೇನಂದ್ರೆ, ಇದು ಯಾವ್ದಾದ್ರೂ ಊರು ಇರಿ ಸರ್, ಅದು ನನ್ಗೆ ಅದೇ ಊರು ಇದೇ ಊರು ಅಂತ ಯಾವ್ದು ಅಂತ ಹೇಳ, ಎಲ್ಲಾದ್ರೂ ಇಲ್ಲ ಮಧ್ಯ ಮೀಡಿಯನ್ ಇರ್ಬೇಕು ನನಗೆ. ಆ ಮೀಡಿಯನ್ ಇರೋ ಜಾಗ ನನಗೆ 1 ಕಿಲೋಮೀಟರ್ ಜಾಗ ಕೊಟ್ಟರೆ ನಾನು ಉದ್ದಕ್ಕೂ 15 ಅಡಿಗೆ ಒಂದೊಂದು ಮರ ನೆಟ್ಕೊಂಡು ಮೂರು ಲೈನ್ ನೆಟ್ಕೊಂಡು ಹೋಗ್ತೀನಿ ಸರ್. ಮೂರು ಲೈನ್ ನೆಟ್ಕೊಂಡು ಹೋದ್ರೆ ಅದು 3 ವರ್ಷಕ್ಕೆ, ಸಂತೆ ಮಾಡ ಅಂದ್ರೆ 2 ವರ್ಷಕ್ಕಾಗ್ತದೆ, ಅದು ರೋಡ್ಗೆ ಆಗ್ತಿರ ಅದು 3 ವರ್ಷಕ್ಕಾಗ್ತದೆ. ಆ 3 ವರ್ಷ ಮಾಡಿಬಿಟ್ರೆ 150 ವರ್ಷ ಗಂಟನೂ ಕೂಡ ಆ ರಸ್ತೆಯಲ್ಲಿ ಡಿಕ್ಟೋ ಕ್ಯಾನಪಿ ಯಾವ ತರ ಬರ್ತದೆ ಸರ್, ಆ ಕ್ಯಾನಪಿ ತರನೇ ಇರ್ತದೆ. ಅದು ಡಬಲ್ ಡೆಕ್ಕರ್ ಬಸ್ ಹೋದ್ರು ಟಚ್ ಆಗಲ್ಲ. ಆಮೇಲೆ 9 ಗಂಟೆ ಬಿಸಿಲು ವೆಹಿಕಲ್ ಬರ್ಬೇಕು, ತಿರ್ಗಾ 5 ಗಂಟೆ ಬಿಸಿಲು ವೆಹಿಕಲ್ ಬರ್ಬೇಕು. ಆಮೇಲೆ ಬೋಹದಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ, ಆ ತರನು ಕಾಣಬಾರ್ದು. ಅದ್ರದ್ದು 9 ಗಂಟೆ 4 ಗಂಟೆ ಮಧ್ಯ ಬಿಸಿಲು ಇದೆಲ್ಲ, ಆ ಬಿಸಿಲು ವೆಹಿಕಲ್ ಬರಬಾರ್ದು, ಆ ತರ ಮಾಡ್ತೀನಿ. ಡಬಲ್ ಡೆಕ್ಕರ್ ಬಸ್ ಹೋದ್ರು ಟಚ್ ಆಗ್ಬಾರ್ದು, ಆ ರೀತಿದಲ್ಲಿ ನಾ ಮಾಡ್ತೀನಿ ಸರ್. ಸೊ ನಿಮಗೆ ಅಧಿಕಾರಿಗಳು ಅಥವಾ ರಾಜಕಾರಣಿಗಳು ಅಥವಾ ಮಂತ್ರಿಗಳು ಇವರಿಗೆ ಯಾರಿಗಾರು ಈ ತರದ ಒಂದು ಪ್ರಪೋಸಲ್ ಕೊಟ್ಟಿದ್ದೀರಾ? ನನಗೆ ಸರ್ ಕೊಟ್ಟಿದ್ದೀನಿ ಸರ್. ಯಾರು 20 ಗಂಟೆ ನನ್ನಾಗೆ ಅದು ಅವ್ರಿಗೆ ಅವ್ರ ಹೆಸರೆಲ್ಲ ಹೇಳ್ಕೊಂಡು ಹೋದ್ರೆ ಅದು ಸರಿ ಬರಲ್ಲ. ಅವರು ಈ ಕೆಲಸ ಆಗ್ಬೇಕಾದ್ರೆ ಮಿನಿಸ್ಟರ್ ಜೊತೆ ಆಗ್ತದೆ, MLAಗಳ ಜೊತೆ ಆಗುತ್ತೆ, ಇಲ್ಲ ಊರಲ್ಲಿ ಇರ್ತಾರಲ್ಲ ಮಂಡಲ್ ಪಂಚಾಯತಿ ಅವರು ಸಂತೆ ಮಾಡೋದು ಮಂಡಲ್ ಪಂಚಾಯತಿ ಅವ್ರ ಕಡೆಯಿಂದ ಇದಾಗ್ತದೆ. ಅವ್ರ ಕಡೆ ಯಾರಾದ್ರೂ ನನ್ಗೆ ಅವಕಾಶ ಕೊಟ್ರೆ ನಮ್ ಕರ್ನಾಟಕದಲ್ಲಿ ಬೀದರ್, ಗುಲ್ಬರ್ಗಾ, ಬಿಜಾಪುರ್, ಬೆಲ್ಗಾಮ್, ಧಾರವಾಡ, ರಾಯಚೂರ್ ಆ ಕಡೆ ಎಲ್ಲ ಬಿಸಿಲು ಜಾಸ್ತಿ ಇದೆ, ಆ ಕಡೆ ಸಂತೆ ಇದೆ ಅಲ್ಲ ಸರ್, ಆ ಸಂತೆ ಕೂಡ ಹೋಗ್ಬಿಟ್ಟು ಮಾಡ್ತೀನಿ. ನಮ್ಮ ಮೈಸೂರು ಡಿಸ್ಟಿಕ್ನಲ್ಲೂ ಮಾಡ್ತೀನಿ, ಮಂಡ್ಯ ಡಿಸ್ಟಿಕ್ನಲ್ಲಾದರೂ ಕೂಡ ನಾನು ಎಲ್ಲಾದರೂ ಒಂದು ಸಂತೆಗೆ ಒಂದು ಸ್ಯಾಂಪಲ್ ಕೊಡ್ಬೇಕು ಸರ್. ನನಗೆ ಇವತ್ತು ನಾನು ಸ್ಯಾಂಪಲ್ಗೆ ಏನು ಕೇಳ್ತಾ ಇದ್ದೀನಿ ಸರ್, ನಾನು ಪೂರ್ತಿ ಕಾಂಟ್ರಾಕ್ಟ್ ಕೇಳ್ತಾ ಇಲ್ಲ ಖಂಡಿತವಾಗಿ. ಅದಕ್ಕೆ ಎಷ್ಟು ಗಿಡ ಬೇಕು ಅಷ್ಟು ಗಿಡ ಕೊಡಿಸಿ, ಅದಕ್ಕೆ ಎಷ್ಟು ಸರ್ವೆ ಪೋಲ್ ಬೇಕು ಆ ಸರ್ವೆ ಪೋಲ್ ಕೊಡಿಸಿ, ಅದಕ್ಕೆ ಏನೇನು ಮೆಟೀರಿಯಲ್ ಬೇಕು ಆ ಮೆಟೀರಿಯಲ್ ಕೊಡಿಸಿ, ನೀರು ಹಾಕಕ್ಕೆ ಅವಕಾಶ ಮಾಡಿಕೊಡಿ. ಆಮೇಲೆ ನಾವು ನಮ್ಮ ಹುಡುಗರು ನಾವು ಗಿಡ ನೆಡ್ತೀವಲ್ಲ ಅದಕ್ಕೆ ಒಂದು ಕೂಲಿ ಕೊಡಿ, ಅಷ್ಟಾದ್ರೂ ಕೊಡ್ಬೋದಲ್ಲ ಸರ್. ಅಷ್ಟು ಕೊಟ್ಟಾದ್ಮೇಲೆ ನಾನು 2 ವರ್ಷಕ್ಕೆ ಅದು ಕಂಪ್ಲೀಟು 2 ಎಕರೆ ಇರ್ತದಲ್ಲ, ಆ 2 ಎಕರೆಗೆ ಒಂದು ತೊಟ್ಟು ಬಿಸಿಲು ಬರೋಂಗೆ ನಾನು ಒಂದು ಶಾಮಿಯಾನ ಥರ ಮಾಡಿಕೊಡ್ತೀನಿ ಸರ್. ರೋಡಿಗೆ ಮಾಡ್ತೀನಿ ಅಂದರೆ 3 ವರ್ಷ ಬೇಕು, ಯಾಕಂದ್ರೆ ಅದು 16 ಅಡಿ ಹೈಟ್ ತಗೊಂಡು ಹೋಗ್ಬೇಕು. ನಗುವನಹಳ್ಳಿಯಲ್ಲಿರುವ MIT ಕಾಲೇಜಿನ ದ್ವಿಚಕ್ರ ಪಾರ್ಕಿಂಗ್ ಜಾಗಕ್ಕೆ ಹಸಿರು ಶಾಮಿಯಾನ ನಿರ್ಮಿಸುವ ಒಂದು ಉತ್ತಮ ಯೋಜನೆಯನ್ನು ಹೈದರ್ ಖಾನ್ ನಿರ್ವಹಿಸುತ್ತಿದ್ದಾರೆ. ಈ ಕುರಿತು ಕಾಲೇಜಿನ ಅಧ್ಯಕ್ಷರಾದ ಡಾಕ್ಟರ್ ಎಸ್ ಮುರಳಿಯವರನ್ನು ಸ್ಮರಿಸುವ ಇವರು ಈ ಯೋಜನೆಯನ್ನು ಅತೀವ ಆಸಕ್ತಿಯಿಂದ ಕಾರ್ಯಗತಗೊಳಿಸುತ್ತಿದ್ದಾರೆ. ಹೈದರ್ ಖಾನ್ ಅವರೇ, ಈ ಪ್ರಾಜೆಕ್ಟ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಸರ್, ಇದು MIT ಕಾಲೇಜ್ ಅಂತ ಹೇಳ್ಬಿಟ್ಟಿತ್ತು. ಇಲ್ಲಿ ಅಧ್ಯಕ್ಷರು ಮುರಳಿ ಸರ್ ಅಂತ ಇದ್ದಾರೆ, ಅವರು ನನ್ನ ಕರೆದಿ. ಇದು ಸ್ಕೂಟರ್ ಪಾರ್ಕಿಂಗ್. ಈ ಸ್ಕೂಟರ್ ಪಾರ್ಕಿಂಗ್ ಅಂದರೆ ಒಂದು 3 ಅಡಿ ಉದ್ದ ಇದೆ, ಒಂದು 60 ಅಡಿ ಅಗಲ ಇದೆ. ಇದರಲ್ಲಿ 40-45 ಮರ ಅಷ್ಟು ನಾನು ನೆಟ್ಟಿದ್ದೀನಿ. ಇದು ಪೂರ್ತಿ 100 ಅಡಿ ಉದ್ದ 60 ಅಡಿ ಅಗಲಕ್ಕೆ ಒಂದು ತೊಟ್ಟು ಬಿಸಿಲು ಬರಬಾರ್ದು, ಆ ಥರ ನಾನು ಒಂದು ಹಸಿರು ಚಪ್ರ
ಗ್ರೀನ್ ಪೆಂಡಲ್ ಇಲ್ಲಿ ಮಾಡ್ತಾ ಇದ್ದೀನಿ. ಏನ್ ಗಿಡಗಳಿದು? ಇದು ಇದು ಬಂದ್ಬಿಟ್ಟು ಇದು ಒಂಗೆ ಮರ ಸರ್. ಓಕೆ, ಎಷ್ಟು ವರ್ಷ ಬೇಕು ಇಲ್ಲಿ ಹಸಿರು ಚಪ್ಪರ ಬರ್ಲಿಕ್ಕೆ? ಇದು ಒಂದ್ 4 ವರ್ಷ ಬೇಕು ಸರ್. ಓಕೆ, ಎಷ್ಟು ಗಿಡ ಹಾಕಿದ್ದೀರಿ ಇಲ್ಲಿ? 40-45 ಗಿಡ ಇಲ್ಲಿ ಹಾಕಿದ್ದೀನಿ. ಹೇಗೆ ಇದನ್ನು ಮೇಂಟೈನ್ ಮಾಡ್ತೀರಿ? ಇದು ಇದಕ್ಕೆ ಬರಬೇಕು ಇಲ್ಲಿ, ನಾನು ಇದಕ್ಕೆ ಮರ ತಗೊಳ್ತಿರೋದು ಪಕ್ಕದಲ್ಲಿ. ಇದು 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 ಗಿಡ ನೆಡಬೇಕು, ಇದು ಒಂದು ಸೊರಪ್ಪಲ್ಲಿ ಹಾಕ್ಬೇಕು, ಇದು ಕ್ಲೀನ್ ಆಗಿ ಇಲ್ಲಿ ಮೇಲ್ಗಡೆ ಗಂಟ ತಗೊಂಡು ಹೋಗ್ಬೇಕು. ಅಲ್ಲಿಂದ 4-8 ಇದಕ್ಕೆ ಅದ್ಗಿಸ್ಬೇಕು. 8 ಎಳಿಯುವಾಗ ಇದು ಪ್ರತಿ ಒಂದು ಮರಕ್ಕೂ 8 ಎಳೆದ್ರೆ ಇದು ಆವಾಗ ಇದು ಕಂಪ್ಲೀಟ್ ಒಂದು ಶಾಮಿಯಾನ ಗ್ರೀನ್ ಪೆಂಡಲ್ ಆಗುತ್ತೆ. ಎಷ್ಟು ಎತ್ತರ ತಗೋತೀರಿ? ಇದು 12 ತಗೊಂಡಿದ್ದೀನಿ ಸರ್, ಭೂಮಿಯಿಂದ 12 ಹೈಟ್ ತಗೊಂಡಿದ್ದೀನಿ ಸರ್. ಸೊ ಎಷ್ಟು ವರ್ಷದಲ್ಲಿ ಇಲ್ಲಿ ಗ್ರೀನ್ ಪೆಂಡಲ್ ಬರಬಹುದು ಅಂತ ನಿಮ್ಮ ಒಂದು ಎಸ್ಟಿಮೇಷನ್? 3-4 ವರ್ಷ ಸರ್, 4 ವರ್ಷದಲ್ಲಿ ಒಳ್ಳೆ ಒಂದು ಗ್ರೀನ್ ಪೆಂಡಲ್ ಆಗ್ತಾ ಇದೆ. ಇದು ಒಂದ್ ತೊಟ್ಲು ಇಲ್ಲಿ ಇಷ್ಟು ಬಿಸಿಲು ಇವಾಗಿದೆ, ಒಂದ್ ತೊಟ್ಟು ಬಿಸಿಲು ಬರೋಲ್ಲ ಸರ್ ಪೂರ್ತಿ. ನನ್ಗೆ ಎಷ್ಟು ನನ್ಗೊಂದು ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ ಇಲ್ಲಿ ಮುರಳಿ ಸರ್ ಅಂತ ಇದಾರೆ, ಅವ್ರು ನನ್ಗೊಂದು ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ. ಆ ತರದಿಂದ ನಾನು ಕ್ಲೀನ್ ಆಗಿ ಒಂದು ಗ್ರೀನ್ ಪೆಂಡಲ್ ಮಾಡ್ತಾ ಇದ್ದೀನಿ ಸರ್. ಇದು ಮಾಡೋಕ್ಕೆ ಕನಿಷ್ಠ ಅಂತ ಒಂದು 3-4 ವರ್ಷ ಆಗುತ್ತೆ ಸರ್. ಇವಾಗ ನೆಟ್ಟಿ 1 ವರ್ಷ ಆಗಿದೆ ಸರ್. ಇದು 1 ವರ್ಷದಲ್ಲಿ ಇಷ್ಟು ದೊಡ್ಡ ಗಿಡ ಮಾಡಿದ್ದೀನಿ ಸರ್. ನೋಡಿ ಸರ್, ಇದು ಈ ದೊಡ್ಡ ಗಿಡ ಇದು ನೋಡಿ ಸರ್, ಇಷ್ಟು ದೊಡ್ಡ ಗಿಡ 1 ವರ್ಷದಲ್ಲೇ ಏರಿಸಿದ್ದೀನಿ ಸರ್. ಯಾಕಂದ್ರೆ ಇದು ಈ ಗಿಡ ಮೂವಿಂಗ್ ಸ್ಲೋ, ಲೈಫ್ ಲಾಂಗ್ ಸರ್. ಮೈಸೂರಿನ ರಾಜೀವ್ ನಗರದಲ್ಲಿರುವ ಜಿಯಾವುಲ್ಲಾ ಅಸ್ಮಾ ದಂಪತಿಗಳ ಮನೆ ಎದುರಿನ ಹೊಂಗೆ ಮರದ ಈ ಹಸಿರು ಛತ್ರಿಯನ್ನು ನೋಡಿ. ಕಳೆದ ಸುಮಾರು 8 ವರ್ಷಗಳಿಂದ ಹೈದರ್ ಖಾನ್ ಪಳಗಿಸಿರುವ ಈ ಮರ ಅನುದಿನವೂ ತಂಪು ನೆರಳನ್ನು ನೀಡುತ್ತಿದೆ. ಜಿಯಾವುಲ್ಲಾ ಅಂತ ಅವರು ಇವ್ರ ಹೆಸರು ಸರ್. ಇದು ಕನಿಷ್ಠ ಅಂದ್ರೆ ನಾನು ಒಂದು 8 ವರ್ಷದಿಂದ ಮೇಂಟೈನ್ ಮಾಡ್ತಾ ಇದ್ದೀನಿ. ವರ್ಷಕ್ಕೊಂದ್ಸತಿ ನನಗೆ ಫೋನ್ ಮಾಡ್ತಾರೆ, ನಾನು ಬಂದ್ಬಿಟ್ಟು ಇದು ಕ್ಲೀನ್ ಆಗಿ ಇದಕ್ಕೆ ಅಂಬ್ರೆಲಾ ಶೇಪ್ ಕೊಡ್ತೀನಿ. ಅದು ಮಾಡುವಾಗ ಫಸ್ಟ್ ಮಾಡುವಾಗ ನೋಡಿದ್ರೆ ಒಂದೇ ಒಂದು ಅಂಬ್ರೆಲಾ ಸಣ್ಣ ಒಂದು 6-6 ರೌಂಡ್ ಇತ್ತು ಫಸ್ಟೇ ಇದು. ಅದಾಮೇಲೆ ಇವಾಗ ಇಷ್ಟು ವರ್ಷಕ್ಕೆಲ್ಲ ಇದು ಇಷ್ಟು ಅಗಲ ಬಂದಿದೆ ಸರ್. ಇದೇನು ಗಿಡ? ಇದು ಬಂದ್ಬಿಟ್ಟು ಒಂಗೆ ಮರ ಸರ್, ಕನ್ನಡದಲ್ಲೇ ಇದಕ್ಕೆ ಒಂಗೆ ಮರ ಅಂತ ಹೇಳ್ತಾರೆ. ಎಷ್ಟು ವರ್ಷ ಆಯ್ತು ಹೇಳಿದ್ರಿ ಈ ಗಿಡಕ್ಕೆ? ಇದು ಗಿಡ ಅದು ಕನಿಷ್ಠ ಅಂದ್ರೆ ಒಂದು 10 ವರ್ಷದ ಗಿಡ. ನಾನು 8 ವರ್ಷದಿಂದ ನಾನು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಗಿಡ ನೆಟ್ಟಿರೋದು ಇವರೇ, ಮೇಂಟೈನ್ ಮಾಡ್ತಾರೆ ಅಂತ ಅನ್ಸುತ್ತೆ. ನರಸಿಂಹರಾಜ ಕ್ಷೇತ್ರದ ಶಾಸಕರಾದ ಮಾಜಿ ಸಚಿವರೂ ಆದ ಕಾಂಗ್ರೆಸ್ ಮುಖಂಡ ಶ್ರೀ ತನ್ವೀರ್ ಸೇಠ್ ಅವರ ಮನೆ ಎದುರು 6 ಹೊಂಗೆ ಮರಗಳನ್ನು ಬಳಸಿ ಹಸಿರು ಶಾಮಿಯಾನವನ್ನೇ ಬೆಳೆಸಿದ್ದಾರೆ. ಶಾಸಕರನ್ನು ಭೇಟಿಯಾಗಲು ದಿನವೂ ಬರುವ ಕ್ಷೇತ್ರದ ಅಸಂಖ್ಯ ನಾಗರಿಕರಿಗೆ ಈ ಹಸಿರು ಶಾಮಿಯಾನ ತಂಪು ಆಶ್ರಯವನ್ನೀಯುತ್ತಿದೆ. ನಾನು ಇಲ್ಲಿಗೆ ಹೋದಾಗ ಸ್ವತಃ ಹೈದರ್ ಅಲಿ ಖಾನ್ ಅವರೇ ಮರದ ಕೊಂಬೆಗಳನ್ನು ಟ್ರಿಮ್ ಮಾಡುವ ಕಾಯಕದಲ್ಲಿ ತೊಡಗಿದ್ದರು. ಒಂದು 10 ವರ್ಷದಿಂದ ಜಾಸ್ತಿ ಆಯ್ತು, ಅದಕ್ಕಿಂತ ಆವಾಗ್ಲಿಂದ ಕೂಡ ನಾವೇ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ವಿ. ನಾವು ನಮ್ಮ ಹುಡುಗರೆಲ್ಲ ಮೇಂಟೈನ್ ಮಾಡ್ಕೊಂಡು. ವೆರಿ ಗುಡ್. ಈ ಇಳಿ ವಯಸ್ಸಿನಲ್ಲಿಯೂ ಹಸಿರು ಪ್ರೀತಿಯೊಂದಿಗೆ ನೆರಳು ನೀಡುವ ಕಾಯಕದಲ್ಲಿ ತೊಡಗಿರುವ ಹೈದರ್ ಅಲಿ ಖಾನ್ ಅವರ ಕೈಗೆ ಹೆಚ್ಚಿನ ಕೆಲಸ ನೀಡಿ ಪ್ರೋತ್ಸಾಹಿಸಬೇಕಿದೆ. ನನ್ನ ಕಾನ್ಸೆಪ್ಟ್ ಏನೇನದು, ನೋ ಫುಡ್ ನೋ ಫ್ಲವರ್. ಇದರಲ್ಲಿ ಫುಡ್ ಫ್ಲವರ್ ಎರಡೂ ಬರುತ್ತೆ. ನಾನು ಗಿಡ ನೆಡ್ತಾ ಇರೋ ಒನ್ಲಿ ಫಸ್ಟ್ ಶ್ಯಾಡೋ, ಬರೀ ನೆರಳುಗೋಸ್ಕರ ನನ್ನ ಗಿಡ. ನಮ್ಮ ವೈಡ್ ಆಂಗಲ್ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು.